ಸರ್ಕಾರ ಮೆಕ್ಕೆಜೋಳಕ್ಕೆ ಘೋಷಣೆ ಮಾಡಿರುವ ಬೆಂಬಲ ಬೆಲೆಯನ್ನು ಪುನರ್ ಪರಿಶೀಲನೆ ಮಾಡಬೇಕೆಂದು ಹಾಸನ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ನ ನಿರ್ದೇಶಕ ಕೆ ಸತೀಶ್ ಆಗ್ರಹಿಸಿದರು. ಹರಕಲಗೂಡು ಪಟ್ಟಣದ ಹೊರವಲಯದ ಜಯಕೇಶವ ಕನ್ವೆನ್ಷನ್ ಹಾಲ್ನಲ್ಲಿ ನಡೆದ 70ನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಈಗಾಗಲೇ ಖಾಸಗಿ ವರ್ತಕರು ರೈತರ ಮನೆ ಬಾಗಿಲಿಗೆ ತೆರಳಿ ಮೆಕ್ಕೆಜೋಳವನ್ನು ಕ್ವಿಂಟಾಲ್ಗೆ 2150ರಿಂದ 2200 ರು ನೀಡಿ ಖರೀದಿ ಮಾಡುತ್ತಿದ್ದಾರೆ. ಸರ್ಕಾರದ ಬೆಂಬಲ ಬೆಲೆ 2300 ಇದೆ. ತಾಲೂಕು ಮಟ್ಟದಿಂದ ರೈತರು ಜಿಲ್ಲಾ ಕೇಂದ್ರದ ಕೆಎಂಎಫ್ಗೆ ಬಂದು ಮೆಕ್ಕೆಜೋಳ ಮಾರಾಟ ಮಾಡಿದರೆ ನಷ್ಟಕ್ಕೆ ಒಳಗಾಗುತ್ತಾರೆ. ಕನಿಷ್ಠ 2600 ರು ದರವನ್ನು ನಿಗದಿ ಮಾಡಿದರೆ ಸಾಕಾಣಿಕೆ ವೆಚ್ಚವನ್ನು ಸರಿದೂಗಿಸಲು ಅನುಕೂಲಕರವಾಗುತ್ತದೆ ಎಂದರು. ಒಂದು ಸರ್ಕಾರ ಒಂದು ಬೆಂಬಲ ಬೆಲೆ ಘೋಷಣೆ ಮಾಡಿದ ರೈತನ ಏನು ಬೆಳೆಗೆ ಒಳ್ಳೆ ಬೆಲೆ ಇವತ್ತು ಕೇಳಿದೆ. ಒಂದೆಡೆ ನಮ್ಮ ಕೊಡ್ಬೇಕಾದ್ರೆ ಏಕಂಪಾದ ಜೋಳ ಬಂತು 2500 ರೂಪಾಯಿ, 2500 ರೂಪಾಯಿ ಬಂತು. ಅಲ್ಲೇ ತಿಂಕಿದ್ದಾರೆ. ನಾವು ಡೈರಿ ಅವನ್ಸ್ ಮಾಡಿಲ್ಲ ಅಂದ್ರೆ 1900 ರೂಪಾಯಿ ಅವನ ದುಡಿಮೆಗೆ ಯಾರು ವಿಷಯ ಮಾಡ್ತಕ್ಕಂಥ ಬೆಲೆ ಕಟ್ಟಕ್ಕಾಗಲ್ಲ. ಆದರೆ ಕೊಟ್ಟಂತ ಒಂದು ಶ್ರಮಕ್ಕೆ ಒಂದು ಹಣವನ್ನು ಅವ್ರಿಗೆ ಖರ್ಚು ಮಾಡಿದ್ರು ಕೊಟ್ಟರೆ ರೈತ ಯಾರು ಕೂಡ ಒಂದು ಸಾಲಕ್ಕೆ ತುತ್ತಾಗಲ್ಲ ಅಥವಾ ಆತ್ಮಹತ್ಯೆ ತುತ್ತಾಗಲ್ಲ. ಆದ್ರೆ ಸರ್ಕಾರಗಳು ಈ ಒಂದು ವ್ಯಕ್ತಿ ಮುಖಾಂತರ ಒಂದು ಆಗಬಹುದು ಮುಂದೆ ರೈತರಿಗೆ. ಹಿರಿಯ ಸಹಕಾರಿ ಚೌಡೇಗೌಡ ಮಾತನಾಡಿ, ರೈತರ ಆರ್ಥಿಕ ಬದುಕಿಗೆ ಸಹಕಾರಿ ಸಂಘಗಳು ಅತ್ಯವಶ್ಯಕವಾಗಿದ್ದು ಗ್ರಾಮಗಳ ಎಲ್ಲಾ ರೈತರುಗಳು ಸಹಕಾರಿ ಸಂಘಗಳಲ್ಲಿ ಸದಸ್ಯತ್ವ ಪಡೆದುಕೊಳ್ಳಬೇಕಿದೆ. ಅಲ್ಲದೆ ಮಹಿಳಾ ಸಹಕಾರಿಗಳು ಕೂಡ ಸಂಘಗಳನ್ನು ರಚನೆ ಮಾಡಿಕೊಂಡು ಆರ್ಥಿಕ ಪ್ರಗತಿ ಕಂಡುಕೊಳ್ಳಬೇಕೆಂದು ಸಲಹೆ ನೀಡಿದರು. ತಾಲೂಕು ಒಕ್ಕೂಟದ ಸದಸ್ಯರು ಯಾರು ಅಂದರೆ ಸತೀಶಣ್ಣ ಅವರು ಪಕ್ಷಾತೀತವಾಗಿ, ಕೃಷಿ ಪತ್ತಿನ ಸಹಕಾರ ಸಂಘಗಳ ಅಧ್ಯಕ್ಷರಾದ್ರು ಅಂದರೆ ಸತೀಶಣ್ಣ ಅವರು. ಆ ನಿಟ್ಟಿನಲ್ಲಿ ನಾವು ಅವರಿಗೆ ಸಹಕಾರವನ್ನು ಕೊಟ್ಕೊಂಡ್ಬಂದಿದ್ದೀವಿ. ಅವರ ಮುಂದಿನ ದಿನದಲ್ಲಿ ನಮ್ಮ ತಾಲೂಕಿನ ಎಲ್ಲ ರೈತ ಬಂಧುಗಳಿಗೆ ಸಹಕಾರಿ ಬಂಧುಗಳಿಗೆ ಪಕ್ಷಾತೀತವಾಗಿ ಅವರಿಗೆ ಅಧಿಕಾರ ಇರೋ ತನಕ ಹೆಚ್ಚಿನ ಸವಲತ್ತುಗಳನ್ನು ಕೊಡಿಸೋದ್ರ ಮುಖಾಂತರ ರಾಜ್ಯ ಸರ್ಕಾರಗಳಲ್ಲಿ ಬರ್ತಕ್ಕಂಥ ಎಲ್ಲ ಸವಲತ್ತುಗಳನ್ನು ನಮ್ಮ ಸಹಕಾರ ಸಂಘಗಳಿಗೆ ಕೊಡಲಿ. ಇನ್ನೂ ಹೆಚ್ಚಿನ ಮಹಿಳಾ ಸಂಘಗಳನ್ನು ಮಾಡಿ ಹಾಲು ಒಕ್ಕೂಟದ ಒಂದು ಮಹಿಳೆಯರಿಗೆ ಹೆಚ್ಚಿನ ಒತ್ತನ್ನು ಕೊಡೋದ್ರ ಮುಖಾಂತರ ಮಹಿಳಾ ಸಂಘಗಳು ನಾನು ನೋಡಿದಂಗೆ ತುಂಬ ಚೆನ್ನಾಗಿ ನಡೀತಾ ಇದ್ದಾರೆ. ತಾಲೂಕುಗಳಲ್ಲಿರ್ಬೋದು ಎಲ್ಲಿರ್ಬೋದು ನಾನು ಮಹಿಳಾ ಸಹಕಾರಿ ಸಂಘಗಳು. ಈ ವೇಳೆ ಹಾಸನ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಅಧ್ಯಕ್ಷ ಸೋಮನಹಳ್ಳಿ ನಾಗರಾಜ್, ಜಿಲ್ಲಾ ಸಹಕಾರ ಒಕ್ಕೂಟ ಅಧ್ಯಕ್ಷ ಪುಟ್ಟಸ್ವಾಮಿಗೌಡ, ಎಚ್ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ನಾಗರಾಜೇಗೌಡ, ನಿರ್ದೇಶಕ ರವಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.